ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಮ್ಮ ನೀರಾವರಿ ಸಚಿವರಿಗೆ ಒಂದು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ. ನಿನ್ನೆ ದಿನ ನೆಲಮಂಗಲದಲ್ಲಿ ರಾಜ್ಯದ ಒಬ್ಬ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ನಿನ್ನೆ ನೆಲಮಂಗಲದಲ್ಲಿ ಏನೇನು ಮಾತನಾಡಿದ್ದಾರೆ, ಮಣ್ಣಿನ ಮಕ್ಕಳಿಂದ ಕಾವೇರಿ ನೀರಿಗೆ ಏನು ದ್ರೋಹ ಆಗಿದೆ, ಮಣ್ಣಿನ ಮಕ್ಕಳಿಂದಲೇ ಕಾವೇರಿ ನೀರನ್ನು ಕೊರತೆ ಆದಂಥದ್ದು ಅಂತಕ್ಕಂಥದ್ದು ಅಪಾದನೆವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೇನೆ. ಆಮೇಲೆ ಯಾವ ಮಹಾನುಭಾವ ಒಂದು ಕಡೆ ಎರಡು ವರ್ಷ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯ ಸ್ಥಾನಕ್ಕೆ ತೆರವುಗೊಳಿಸಬೇಕಾದಾಗ ಜನ ತಿರಸ್ಕಾರ ಮಾಡಿ ಮನೆ ಕಳಿಸಬೇಕಾದ್ರೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವೆಸ್ಟ್ ಬೆಂಗಾಲ್ನ ಪಿಯರ್ಲೆಸ್ ಕಂಪ್ನಿಯಿಂದ ಸಾಲ ತಂದು ಸಂಬಳ ಕೊಡ್ತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಇಟ್ಟಂಥ ಮಹಾನುಭಾವ. ಅದಷ್ಟೇ ಅಲ್ಲ, ಏನು ಭಾಳ ದೊಡ್ಡ ಕವಿ ಸರ್ವೋತ್ತಮರವರು, ಕವಿ ಸರ್ವೋತ್ತಮರು ಪಾಪ, ಅವರು ರಾಮಾಯಣದ ಮಹಾನ್ವೇಷಣೆ ಮಾಡಿದಂಥವ್ರು. ಅದಕ್ಕೆ ಅದೆಂಥದ್ದು ಸರಸ್ವತಿ ದೇಶದ ಒಂದು ಅತ್ಯುನ್ನತವಾದಂಥ ಪ್ರಶಸ್ತಿಯೂ ಸಹ ಮಂತ್ರಿಗಳಾಗಿ ಪಡೆದಿದ್ದಾರೆ, ಕೇಂದ್ರದ ಮಂತ್ರಿಗಳಾಗಿ. ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಗಮನಿಸಿದ್ದೇನೆ. ಬಹುಶಃ ಈ ಸರ್ಕಾರಕ್ಕೆ ಅವರಿಗಿಂತಲೂ ಅನುಭವಸ್ಥರು ಕೇರ್ ಹೇಳಿದ್ದಾರಲ್ಲ ನಿನ್ನೆ, ಹೇಮಾವತಿ ನೀರನ್ನು ತುಮಕೂರಿಗೆ ತಂದವನು ನಾನೇ, ಎಕ್ಸೆ ಪ್ರಾಜೆಕ್ಟ್ ಕಟ್ಟಿದವನು ನಾನೇ, ಎಲ್ಲೋ ಕೆಂಪೇಗೌಡನ ಹೆಸರಿಟ್ಟು ಕೆಂಪೇಗೌಡರ ಹೆಸರನ್ನ ನಮ್ಮ ಏರ್ಪೋರ್ಟ್ಗಿಟ್ಟವನು ನಾನೇ, ಅಲ್ಲಿಂದ ಸಿಂಗಾಪುರ್ ಟೆಕ್ ಪಾರ್ಕ್ ಮಾಡಿದವನು ನಾನೇ, ಏನೋ ಹೇಳ್ಕೊಂಡಿದ್ದಾರೆ ನಿನ್ನೆ. ಸದ್ಯ ಏನು ಯಾವುದು ಉಳಿಸೋದ್ರ ಗೊತ್ತಿಲ್ಲ, ಎಲ್ಲ ನಾನೇ ಅಂತ ಹೇಳಿದ್ದಾರೆ. ಕಾವೇರಿ ಟ್ರಿಬ್ಯುನಲ್ ರಚನೆ ಆಗಬೇಕಾದರೆ ಈ ಮಹಾನುಭಾವನ ಕೊಡುಗೆ ಏನು? ಆ ಟ್ರಿಬ್ಯುನಲ್ ರಚನೆ ಆದಾಗ ಅವ್ರದ್ದೇ ಸರ್ಕಾರ ತಾನೇ ಇದ್ದಿದ್ದು. 1989 ದೇವೇಗೌಡರನ್ನ ಸೋಲಿಸಿ ಮನೆಗೆ ಕಳಿಸಿದ್ದಿರಲ್ಲ, ಟ್ರಿಬ್ಯುನಲ್ ರಚನೆ ಮಾಡ್ತಕ್ಕಂಥದ್ದಕ್ಕೆ ಯಾರ್ಯಾರ ಪಾತ್ರ ಏನಿತ್ತು, ಆ ಟ್ರಿಬ್ಯುನಲ್ ರಚನೆಯಾಗಿ ಯಾವ್ಯಾವ ರೀತಿ ನಮಗೆ ಮಾರ್ಕ ಆಯಿತು, ಅದನ್ನು ವಿರುದ್ಧವಾಗಿ ಕಾನೂನು ವ್ಯಾಪ್ತಿಯೊಳಗೆ ಇವತ್ತು ಸಹ 14 TMC ಹೆಚ್ಚಿನ ನೀರು ಬರ್ತಕ್ಕಂಥದ್ದಕ್ಕೆ ಯಾರು ಕೊಡುಗೆ? ಇವರಿಂದ ನಾವು ಇಳಿಸ್ಕೋಬೇಕಾಗಿಲ್ಲ ಮಣ್ಣಿನ ಮಕ್ಕಳು.